ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೋತಾ ಇದ್ದಾರೆ ಕುಮಾರಸ್ವಾಮಿ ಮತ್ತು ರೇವಣ್ಣ. ಯಾವುದೇ ಪಕ್ಷ ಧರ್ಮದ ಆಧಾರದಲ್ಲಿ ಐಟಿ ರೇಡ್ ನಡೆಯೋದಿಲ್ಲ. ಅವರಿಗೆ ಸಾಕಷ್ಟು ಮಾಹಿತಿಗಳು ಬಂದಿರುತ್ತೆ, ಮಾಹಿತಿಯನ್ನು ಕಲೆ ಹಾಕಿರ್ತಾರೆ, ಆಧಾರದಲ್ಲೇ ರೇಟ್ ನಡೆಯುತ್ತೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ನಾಯಕ ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರ್ಯಾಕೆ ಹೆಗಲ್ ಮುಟ್ ನೋಡ್ಕೋಬೇಕು, ಐಟಿ ಅಧಿಕಾರಿಗಳು ರೇಡ್ ಮಾಡಲಿ ಬಿಡಿ, ಇಷ್ಟಕ್ಕೂ ಇವ್ರ ಮನೆಗೇನು ಬಂದಿಲ್ವಲ್ಲ, ಎಲ್ಲಿ ಮಾಡ್ತಾರೆ ಅವ್ಳು ಮಾಡ್ಕೊಳ್ಳಿ, ಅದಕ್ಕೆ ಇವ್ರ್ಯಾಕೆ ಹೆದರ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕ ವಿಜಯೇಂದ್ರ ಗುತ್ತಿಗೆದಾರರು ಉದ್ಯಮಿಗಳು ಅವರ ಸಂಬಂಧಿಗಳಾಗಿದ್ರೆ ಅದು ಕೇವಲ ಕಾಕತಾಳೀಯ ಅಷ್ಟೇ, ಹಾಗಾಗಿ ಅವ್ರ ಪಡೆಗೆ ಅವ್ರು ಕೆಲಸ ಮಾಡೋದಕ್ಕೆ ಬಿಡಿ, ನೀವು ಯಾಕೆ ಹೆಗಲ್ ಮುಟ್ಟು ನೋಡ್ಕೋತೀರಾ ಅಂತ ಕುಮಾರಸ್ವಾಮಿ ಮತ್ತು ರೇವಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ ವಿಜಯೇಂದ್ರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ ಹಾಲಸ್ವಾಮಿ ಅವರಿಂದ. ಹಾಲಸ್ವಾಮಿ, ಮಂಡ್ಯ ಹಾಸನದಲ್ಲಿ ನಡೀತಾ ಇರತಕ್ಕಂಥ ರೇಡ್ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲೂ ಭಾರಿ ಚರ್ಚೆ ನಡೀತಾ ಇದೆ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಯಾಕೆಂದ್ರೆ ದೇವೇಗೌಡರ ಸಂಬಂಧಿ ಪರಮೇಶ್ವರ್ ಅನ್ನೋರು ಮನೆ ಮೇಲೆ ಕಳೆದ ಒಂದು 15 ದಿನಗಳ ಹಿಂದೆ ಇಲ್ಲೂ ಕೂಡ ರೇಡ್ ಆಗಿತ್ತು. ಇಲ್ಲೂ ಕೂಡ ಸುಮಾರು 6.5 ಕೋಟಿ ಹಣ ಸಿಕ್ಕಿತ್ತು. ಇದೇ ಹಿನ್ನೆಲೆಯಲ್ಲಿ ಇವತ್ತು ವಿಜೇಂದ್ರ ಅವರು ಪ್ರತಿಕ್ರಿಯೆ ನೀಡಿದ್ರು. ಈ ಸಂದರ್ಭದಲ್ಲಿ ಅವರು ಹೇಳಿದ್ದೇನಂದ್ರೆ, ಐಟಿ ರೇಡ್ ಆದಾಗ ಇವ್ರು ಯಾಕೆ ಅವಲತ್ಕೊಳ್ಬೇಕು, ಇವ್ರು ಯಾಕೆ ದುಃಖ ಪಡ್ಬೇಕು, ಸಂಕಟ ಪಡ್ಬೇಕು, ಕಾಕತಾಳೀಯವಾಗಿ ಇವರು ಗುತ್ತಿಗೆದಾರರು ಮತ್ತು ಉದ್ಯಮಿಗಳು ಇವರ ಸಂಬಂಧಿಗಳಾಗಿರ್ತಾರೆ, ಅವರ ಮನೆಯಲ್ಲೇ ದುಡ್ಡು ಸಿಗ್ತಾ ಇದೆ ಅಂತ ವಿಜೇಂದ್ರ ಅವರು ಹೇಳಿದ್ದು ಅರವಿಂದ್. ಓಕೆ, ಅಂದ್ರೆ ಅಂದ್ರೆ ಯಾವುದೇ ಪಕ್ಷ ಧರ್ಮ ಈ ರೀತಿ ನಡೆಯಲ್ಲ ಅಂತ ಅವರ ಅರ್ಥ. ಯಾವುದೇ ರೀತಿಯ ಐಟಿ ದಾಳಿ ಜಾತಿ ಧರ್ಮ ಪಕ್ಷದ ಆಧಾರದ ಮೇಲೆ ನಡೆಯೋದಿಲ್ಲ, ಅವ್ರಿಗೆ ಇರ್ತಕ್ಕಂತ ಖಚಿತವಾದ ಮಾಹಿತಿ ಆಧಾರದ ಮೇಲೆ ಐಟಿ ದಾಳಿ ನಡೀತಾ ಇದೆ. ಇದಕ್ಕೆ ಅವ್ರ ಸಂಬಂಧಿಗಳು ಯಾರು ದಾಳಿ ಒಳಗಾಗ್ತಾರೋ ಅವ್ರು ಇವ್ರ ಸಂಬಂಧಿಗಳಾಗೋದು ಆಗಿರೋದು ಗುತ್ತಿಗೆದಾರರು ಮತ್ತೆ ಉದ್ಯಮಿಗಳು, ಅವ್ರ ಮನೆಗಳಲ್ಲಿ ದುಡ್ಡು ಸಿಗ್ತಾ ಇದೆ. ಅವ್ರು ಸಹಜವಾಗಿ ದೇವೇಗೌಡರ ಫ್ಯಾಮಿಲಿಯ ಸಂಬಂಧಿಗಳಾಗಿರೋದು ಕಾಕತಾಳಿ ಆಗಿರುತ್ತೆ. ಆದ್ರೆ ಈಗ ಐಟಿ ದಾಳಿ ಆದ ತಕ್ಷಣ ಇವರು ಗೋಳಾಡ್ತಾರೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ಯಾಕೆ ನೋಡ್ಕೊಳ್ಬೇಕು ಇವರು, ಐಟಿ ದಾಳಿ ಸಹಜವಾದ ಪ್ರಕ್ರಿಯೆ ನಡೀಲಿ ಬಿಡಿ ಅನ್ನೋದು ವಿಜೇಂದ್ರ ಅವರ ಅಭಿಪ್ರಾಯ ಅರವಿಂದ್. ಬಟ್ ಈ ಪದೇ ಪದೇ ಐಟಿ ರೇಡ್ ನಿಂದ ಬಿಜೆಪಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ ಅಂತ ಏನಾದ್ರು ಅಭಿಪ್ರಾಯ ಪಟ್ರ? ಇಲ್ಲ, ಅವರು ಐಟಿ ಒಂದು ಸಾಂಸ್ಥಿಕವಾದಂತ ಒಂದು ಒಂದು ಸಂಸ್ಥೆ ಆಗಿದ್ದು ಸಂವಿಧಾನ ದತ್ತವಾದ ಅಧಿಕಾರವನ್ನ ಚಲಾಯಿಸಿದೆ. ಇದರಿಂದ ಚುನಾವಣಾ ಮೋದಿ ಅವರು ಅಕ್ರಮವಾಗಿ ಯಾವುದು ಭ್ರಷ್ಟಾಚಾರ ಅಕ್ರಮಗಳಿಗೆ ಅವಕಾಶ ಇಲ್ಲದಂತ ಆಡಳಿತ ನಡೀತಾರೆ, ಅದರ ಭಾಗವಾಗಿ ಯಾವುದೇ ರೀತಿ ಅಕ್ರಮ ಭ್ರಷ್ಟಾಚಾರ ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಚುನಾವಣೆಯಲ್ಲೂ ಕೂಡ ಇದಾಗಬಾರ್ದು ಅನ್ನೋದನ್ನ ಮಾಡಿದ್ದಾರೆ. ಈ ರೀತಿ ಐಟಿ ದಾಳಿ ನಡೆದಿದೆ ಅನ್ನೋದು. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.